ಎಲ್ಲರಿಗೂ ಶುಭ ಮುಂಜಾನೆಯ ವಂದನೆಗಳನ್ನು ತಿಳಿಸುತ್ತಾ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 6 ಸುಗ್ಗಿಯ ಕಾರ್ಯ ಪುಟ 79. ಗೋಧಿಯನ್ನು ಪರೀಕ್ಷಿಸುತ್ತಾ ಹಣಜಿಯಿಂದ ಬೇರೆಯಾಗಿರಲು ಸಾಧ್ಯವಾಗಿಲ್ಲ. ಮನುಷ್ಯ ನಿರ್ಮಿತ ಅತಿ ಕಟ್ಟುನಿಟ್ಟಿನ ಪಂಥಗಳನ್ನು ಮಾಡಿಕೊಂಡು ಕ್ರೈಸ್ತ ಧರ್ಮ ಎಲ್ಲವನ್ನೂ ತೋರಿಕೆಯಲ್ಲಿ ಒಪ್ಪಿಕೊಳ್ಳುವ ಎಲ್ಲರ ನಂಬಿಕೆಯು ಅವರ ಅನೇಕ ತಪ್ಪಾದ ಅಳತೆಯಿಂದಾಗಿ ಸರಿಹೊಂದಲಿಲ್ಲ. ಆದಾಗ್ಯೂ ಈ ಎಲ್ಲ ವರ್ಗದವರು ಎಷ್ಟರ ಮಟ್ಟಿಗೆ ಅಸಫಲರಾಗಿದ್ದಾರೆ, ಅವರು ತಪ್ಪಾದ ಧರ್ಮಗ್ರಂಥದಲ್ಲಿ ಇಲ್ಲದ ಪ್ರಮಾಣಗಳು ಮತ್ತು ಸಿದ್ಧಾಂತಗಳು ನಿಜವಾಗಿಯೂ ವಿವಿಧ ಹಣಜಿಗಳನ್ನು ಅಭಿವೃದ್ಧಿಪಡಿಸಿವೆ ಮತ್ತು ಗೋಧಿಯ ದಂಟನ್ನು ಹಿಸುಕುತ್ತ ಪ್ರತ್ಯೇಕಿಸಿಕೊಂಡಿವೆ. ಉದಾಹರಣೆಗೆ, ಕ್ರೈಸ್ತ ಸಭೆಯ ಸದಸ್ಯರಲ್ಲದವರಿಗೆ ನಿತ್ಯ ಯಾತನೆಯ ಸಿದ್ಧಾಂತ. ಈಗ ಅದು ಹೆಚ್ಚುತ್ತಿರುವ ದಿನದ ಬೆಳಕಿನಲ್ಲಿ ಬಹಳವಾಗಿ ಸುಧಾರಿಸಿದ್ದರೂ ಈ ತಪ್ಪು ಎಂತಹ ಹಣಜಿಯ ಸಮೂಹವನ್ನೇ ಸೃಷ್ಟಿಸಿದೆ ಮತ್ತು ಯಾವ ರೀತಿಯಲ್ಲಿ ಗೋಧಿಯನ್ನು ಉಸಿರುಗಟ್ಟಿಸಿ ಕುರುಡರನ್ನಾಗಿ ಮಾಡಿ ದೇವರ ಗುಣಗಳನ್ನು ಮತ್ತು ಆತನ ಯೋಜನೆಯನ್ನು ಸರಿಯಾಗಿ ಗುರುತಿಸಲು ಅಡ್ಡಿಪಡಿಸುತ್ತಿವೆ. ಇಂದು ನಾವು ವಿವಿಧ ವರ್ಗಗಳು ದೇವರ ಸಮಾಲೋಚನೆಗಳನ್ನು ಅನುಸರಿಸದೆ ಗೋಧಿ ಮತ್ತು ಹಣಜಿಯನ್ನು, ಅಂದರೆ ಭಕ್ತರನ್ನು ಪ್ರಚಾರ್ಯರನ್ನು ಒಟ್ಟಿಗೆ ಬೆಳೆಯಲು ಬಿಟ್ಟು ಪ್ರತ್ಯೇಕಿಸುವ ಪ್ರಯತ್ನ ಮಾಡದೇ ಇರುವ ತಪ್ಪನ್ನು ನಾವು ಕಾಣುತ್ತೇವೆ. ಎಲ್ಲ ವರ್ಗದಲ್ಲಿರುವ ಪ್ರಾಮಾಣಿಕ ವ್ಯಕ್ತಿಗಳು ತಮ್ಮ ವರ್ಗದಲ್ಲಿ ಅನೇಕ ಹಣಜಿಗಳಿವೆ. ಪ್ರಚಾರ್ಯರು ತೋರಿಕೆಯವರಾಗಿದ್ದು ಅವರು ಭಕ್ತರುಗಳಲ್ಲ. ಅಂತೆಯೇ ತಮ್ಮ ವರ್ಗದ ಹೊರಗೆ ಅನೇಕ ಭಕ್ತರುಗಳು ಇದ್ದಾರೆ ಎಂಬುದನ್ನು ಒಪ್ಪಿಕೊಳ್ಳುತ್ತಾರೆ. ಹೀಗಾಗಿ ಯಾವುದೇ ವರ್ಗವು ಇಂದು ತಮ್ಮ ವರ್ಗವು ಸಂಪೂರ್ಣ ಗೋಧಿಯಿಂದ ಕೂಡಿದೆ, ಹಣಜಿಯಿಂದ ಸಂಪೂರ್ಣವಾಗಿ ಮುಕ್ತವಾಗಿದೆ ಎಂದು ಹೇಳಿಕೊಳ್ಳುವಂತಿಲ್ಲ. ಕ್ರೈಸ್ತ ಡಾಲ್ಫಿಯನ್ಸ್ ಮತ್ತು ಮೋರ್ಮನ್ಸ್ರನ್ನು ಹೊರತುಪಡಿಸಿ ಬೇರೆ ಯಾವುದೇ ಭೂಲೋಕದ ಸಂಸ್ಥೆಗಳು ನಮ್ಮಲ್ಲಿ ಎಲ್ಲರೂ ಗೋಧಿಗಳಾಗಿದ್ದಾರೆ ಎಂದು ಹೇಳಿಕೊಳ್ಳುವ ಎದೆಗಾರಿಕೆ ಯಾರಲ್ಲಿಯೂ ಇಲ್ಲ. ಹೀಗಾಗಿ ಅವುಗಳಿಗೆ ತಮ್ಮ ಸಂಸ್ಥೆಗಳ ವೇದ ಜ್ಞಾನದ ಬೇಲಿ ಮುಂತಾದವುಗಳಿಗೆ ಯಾವುದೇ ನೆಪವಿಲ್ಲ. ಅವರು ಹಣಜಿಯಿಂದ ಗೋಧಿಯನ್ನು ಪ್ರತ್ಯೇಕಿಸುವುದಿಲ್ಲ. ಕರ್ತನು ಗೊತ್ತುಪಡಿಸಿರುವ ವಿಧಾನದಂತೆ ಇದನ್ನು ಸುಗ್ಗಿಯ ಸಮಯದಲ್ಲಿ ಕಾರ್ಯಗತಗೊಳಿಸುವುದನ್ನು ಬಿಟ್ಟು ಸಂಪೂರ್ಣವಾಗಿ ಹಾಗೂ ಅಮೂಲಾಗ್ರವಾಗಿ ಈ ಹೃದಯಗಳ ಪ್ರತ್ಯೇಕತೆಯನ್ನು ಜಾರಿಗೆ ತರಲು ಸಾಧ್ಯವಿಲ್ಲ. ಈ ಕಾಲವು ಯಾವಾಗ ಸಮೀಪಿಸುತ್ತದೆ, ಪ್ರತ್ಯೇಕಿಸುವ ಸುಗ್ಗಿಯ ಸಮಯವು ಯಾವಾಗ ಬರುತ್ತದೆ ಎಂಬುದನ್ನು ತಿಳಿದುಕೊಳ್ಳುವ ಅಗತ್ಯತೆಯನ್ನು ತೋರಿಸುತ್ತದೆ. ನಮ್ಮ ಕರ್ತನು ತನ್ನ ವಾಗ್ದಾನಕ್ಕೆ ಸರಿಯಾಗಿ ನಮ್ಮನ್ನು ಅಂಧಕಾರದಲ್ಲಿ ಇಟ್ಟಿಲ್ಲ. ಆದರೆ ಈಗ ಯುಕ್ತವಾದ ಜ್ಞಾನವನ್ನು ಅದನ್ನು ಸ್ವೀಕರಿಸಲು ಸಿದ್ಧರಾದವರಿಗೆ ನೀಡುತ್ತಿದ್ದಾನೆ. ಆ ದಿನವು ಕಳ್ಳನಂತೆ ನಿಮ್ಮ ಮೇಲೆ ಬರತಕ್ಕದ್ದಲ್ಲ. ನೀವು ಕತ್ತಲೆಯಲ್ಲಿರುವವರಲ್ಲ, ನಿದ್ರಿಸುವವರಲ್ಲ, ನೀವೆಲ್ಲರೂ ಬೆಳಕಿನವರು ಹಗಲಿನವರೂ ಆಗಿದ್ದೀರಷ್ಟೇ. 1 ಥೆಸಲೋನಿಕ 5:4-5. ಈಗ ಉಚಿತವಾದ ಸತ್ಯವೆಂದರೆ ಯಹೂದ್ಯರ ಸುಗ್ಗಿಯಲ್ಲಿ ಕುಡುಗೋಲನ್ನು ಹಾಕಿದಂತೆ ಈ ಸುಗ್ಗಿಯಲ್ಲಿ ಕುಡುಗೋಲನ್ನು ಹಾಕಲಾಗಿದೆ. ಯಹೂದ್ಯರ ಸುಗ್ಗಿಯಲ್ಲಿದ್ದಂತಹ ಕೊಯ್ಲುಗಾರ ದೇವದೂತರುಗಳು ಅಥವಾ ಸಂದೇಶವಾಹಕರುಗಳು ಕರ್ತನ ಅನುಯಾಯಿಗಳಾಗಿದ್ದಾರೆ. ಇತರರಿಗೆ ಗೋಧಿಯನ್ನು ಹಣಜಿಯಿಂದ ಪ್ರತ್ಯೇಕ ಮಾಡಬಾರದೆಂದು ಹೇಳಿದಾಗ್ಯೂ ಸಿದ್ಧರಾಗಿರುವವರು ಅರ್ಹರು ಮತ್ತು ವಿಧೇಯರು. ಇವರುಗಳಿಗೆ ದೇವರ ಯೋಜನೆಯನ್ನು ಮತ್ತು ವ್ಯವಸ್ಥೆಯನ್ನು ಸ್ಪಷ್ಟವಾಗಿ ತೋರಿಸಲಾಗುವುದು. ಅವರು ಕರ್ತನ ಸ್ವರವನ್ನು ಸುಗ್ಗಿಯ ಸೂಕ್ತ ಕಾಲದಲ್ಲಿ ಗ್ರಹಿಸುವರು ಮತ್ತು ಪ್ರಸ್ತುತ ಸತ್ಯದ ಕುಡುಗೋಲನ್ನು ಹಾಕಿರಿ ಎಂದು ನನ್ನೊಡನೆ ಯಜ್ಞದ ಮೂಲಕ ಒಡಂಬಡಿಕೆಯನ್ನು ಮಾಡಿಕೊಂಡ ನನ್ನ ಭಕ್ತರನ್ನು ನನ್ನ ಬಳಿಗೆ ಕರಕೊಂಡು ಬನ್ನಿರಿ. ಕೀರ್ತನೆ 50:5. ಮತ್ತು ನಾನು ಕಾರ್ಯ ಸಾಧಿಸುವ ದಿನದಲ್ಲಿ ಅವರು ನನಗೆ ಸ್ವಕೀಯ ಜನರಾಗಿರುವರು. ಒಬ್ಬನು ತನ್ನನ್ನು ಸೇವಿಸುವ ಸ್ವಂತ ಮಗನನ್ನು ಕರುಣಿಸುವಂತೆ ನಾನೂ ಅವರನ್ನು ಕರುಣಿಸುವೆನು. 3:17 ಎನ್ನುತ್ತಾನೆ ಎಂಬುವಂತ